ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ನಿನ್ನೆ ವಿಜಯ ಕರ್ನಾಟಕದಲ್ಲಿ ಬಂದಿರುವಂಥ ಒಂದು ಸ್ಮಾಲ್ ನ್ಯೂಸ್ ಏನಂತಂದರೆ ಈ ವಾರವೇ ಸಿ ಇ ಟಿ ಮತ್ತು ನೀಟ್ ಕೌನ್ಸಿಲಿಂಗನ್ನು ಮಾಡ್ತೀವಿ ಹೇಳಿ ಸೊ ಗೌರ್ಮೆಂಟ್ ಕಡೆಯಿಂದ ಡಿ ಎಂ ಇ ಕಡೆಯಿಂದ ಸೀಟ್ ಮೆಟ್ರಿಕ್ಸ್ಗೋಸ್ಕರ ಕೆಇ ಅವರು ಕಾಯ್ತಾ ಇದ್ದಾರೆ ಸೊ ಅದು ಬಂದ ತಕ್ಷಣ ಕೌನ್ಸಿಲಿಂಗ್ ಶೆಡ್ಯೂಲನ್ನು ಅನೌನ್ಸ್ ಮಾಡ್ತಾರೆ ಸೊ ಆಲ್ರೆಡಿ ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯಿಂದ ನೀಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕನ್ನು ಕೊಟ್ಟಿದ್ದಾರೆ ಅಂದರೆ ನಾಳೆ ಅಥವಾ ನಾಳೆ ಸಂಜೆ ಅಥವಾ ನಾಡಿದ್ದರೊಳಗೆ ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ ಕೆಇ ಅವರು ಅಂದರೆ ಯಾವಾಗ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗ್ತದೆ ಯಾವಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಮಾಕ್ ಅಲಾಟ್ಮೆಂಟ್ ಯಾವಾಗ ಅನ್ನೋದನ್ನು ಸೊ ಆದಷ್ಟು ಬೇಗ ಅಂದರೆ ಇನ್ನೊಂದು ಎರಡು ದಿವಸದಲ್ಲಿ ಇದನ್ನು ರಿಲೀಸ್ ಮಾಡ್ಬೋದು ಅದಾದ ಮೇಲೆ ಸೊ ಸಿಇ ಟಿ ನೀಟ್ ಕೌನ್ಸಿಲಿಂಗ್ ಆಕ್ಚುಯಲ್ ಆಗಿ ಸ್ಟಾರ್ಟ್ ಆಗ್ತದೆ ಸೊ ನನ್ನ ಒಂದು ಕನ್ಸರ್ನ್ ಏನಂತಂದ್ರೆ ಇ ಅವರ ಕಡೆ ಇದೆ ಯಾಕಂದ್ರೆ ಇಷ್ಟು ದಿನ ಇಷ್ಟು ವರ್ಷ ನೋಡಿರುವಂಥದ್ದನ್ನು ನೋಡಿದರೆ ಸೊ ಈಗ ಈಗಲೂ ಕೂಡ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡಿಂಗ್ ಅಂತ ಲಿಂಕ್ ಕೊಟ್ಟರೆ ಅದರಲ್ಲಿ ಎಲ್ಲರದ್ದು ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ ಸಾಫ್ಟ್ವೇರ್ ಸರ್ವರ್ ಪ್ರಾಬ್ಲಮ್ ಇದೆ ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ ಇದನ್ನ ಅವರು ಯಾವ ರೀತಿ ಸಾಲ್ವ್ ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಆಲ್ಮೋಸ್ಟ್ ಗೊತ್ತಿರಲಿ ಎರಡೂವರೆ ಲಕ್ಷ ವಿದ್ಯಾರ್ಥಿಗಳು ಸುಮಾರು ಐದ್ನೂರಕ್ಕೂ ಅಧಿಕ ಕಾಲೇಜುಗಳನ್ನ ಪ್ರವೇಶ ಮಾಡಬೇಕು ಅಂತ ಹೇಳಿ ಎಕ್ಸಾಮ್ ಬರೆದಿದ್ದಾರೆ ಸೊ ಇದರಲ್ಲಿ ಆಲ್ಮೋಸ್ಟ್ ಕೈಯವರ ಅಂದಾಜಿನ ಪ್ರಕಾರ ಇಲ್ಲಿ ನೋಡಬಹುದು ಮೂರು ಕೋಟಿಯಷ್ಟು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು ಅಂತ ಹೇಳಿ ಈ ಮೂರು ಕೋಟಿಯಷ್ಟು ಆಪ್ಷನ್ ಎಂಟ್ರಿಯನ್ನು ವಿದ್ಯಾರ್ಥಿಗಳು ಒಂದೇ ಸರಿ ಮಾಡಿದ್ರೆ ಕೇಯ ಸಾಫ್ಟ್ವೇರ್ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟಿರ್ತದೆ ಯಾಕಂತಂದ್ರೆ ಕೆ ಇ ಅವರ ಸಾಫ್ಟ್ವೇರ್ ಯಾವ ರೀತಿ ಇದೆ ಅಂತ ಈಗ ಆಲ್ರೆಡಿ ನೀವು ಏನು ಕೆ ಇ ಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಇಷ್ಟು ದಿನದ ಒಂದು ಅನುಭವದಲ್ಲಿ ನಿಮ್ಗೆ ಗೊತ್ತಿರ್ತದೆ ಬಟ್ ಇದನ್ನು ಆದಷ್ಟು ಬೇಗ ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳೇಬೇಕಾಗ್ತದೆ ಒಂದು ಸ್ಟ್ರಾಂಗ್ ಟೀಮನ್ನು ಹಾಕಲೇಬೇಕಾಗ್ತದೆ ಯಾಕಂದರೆ ಸೊ ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಮಾಡೋದು ಇಟ್ ಇಸ್ ನಾಟ್ ಅ ಜೋಕ್ ಓಕೆ ವಿದ್ಯಾರ್ಥಿಗಳು ಎಟ್ ಅ ಟೈಮ್ ಇವೆಲ್ಲವನ್ನು ಕೂಡ ಮಾಡ್ತಾರೆ ಇದರ ಜೊತೆಗೆ ಪಿ ಜಿ ಕೌನ್ಸಿಲಿಂಗ್ ನಡೀತಾ ಇದೆ ಡಿಪ್ಲೊಮಾ ಡಿಪ್ಲೊಮಾ ಎಕ್ಸಾಮಿಗೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಇವೆಲ್ಲ ಆಗಿಬಿಟ್ಟು ಸಾಫ್ಟ್ವೇರ್ ಮೇಲೆ ಹೆವಿ ಲೋಡ್ ಆಗುವಂಥ ಚಾನ್ಸಸ್ಗಳು ಇದ್ದೇ ಇದೆ ಓಕೆ ಸೊ ಬಟ್ ವಿದ್ಯಾರ್ಥಿಗಳಾಗಲಿ ಪೇರೆಂಟ್ಸ್ಗಳಾಗಲಿ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ ನೀವು ಸ್ವಲ್ಪ ಪೇಷನ್ಸ್ ಇಂದ ಇರಲಿ ಯಾವುದೇ ಲಿಂಕನ್ನು ಬಿಟ್ಟ ತಕ್ಷಣ ಎರಡು ನಿಮಿಷಕ್ಕೆ ಹೋಗಿ ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಹರಿಬರಿಯಲ್ಲಿ ಹೋಗಬೇಡಿ ಟೈಮ್ ಕೊಟ್ಟಿರ್ತಾರೆ ಡೋಂಟ್ ವರಿ ಅಬೌಟ್ ದ್ಯಾಟ್ ಯಾಕಂದ್ರೆ ಅವರು ಕೂಡ ಹುಮನ್ ಬೀಯಿಂಗ್ ಕೈಯದಲ್ಲಿರೋರು ಕೂಡ ಮನುಷ್ಯರೇ ಸೊ ಅವರಿಗೂ ಕೂಡ ವಿದ್ಯಾರ್ಥಿಗಳ ಪ್ರಾಬ್ಲಮ್ ಏನಂತ ಗೊತ್ತಿದೆ ಓಕೆ ಅದ್ರ ಬಗ್ಗೆ ಏನೂ ಅರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಇಷ್ಟೇ ಸೊ ಕೊಟ್ಟ ತಕ್ಷಣ ಮಾಡೋದಕ್ಕೆ ಹೋಗಬೇಡಿ ವೆಯ್ಟ್ ಮಾಡಿ ಒಂದು ಹಾಫ್ ಡೇ ಒನ್ ಡೇ ವೆಯ್ಟ್ ಮಾಡಿ ಅದಾದ ಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಇರ್ಬೋದು ಚಾಯ್ಸ್ ಎಂಟ್ರಿ ಇರ್ಬೋದು ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ಟೆನ್ಷನ್ ಅಂತ ಕೆಲಸ ಆಗ್ತದೆ ಅಷ್ಟೇ ಪ್ಯಾನಿಕ್ ಆಗುವಂಥ ಕೆಲಸ ಆಗ್ತದ ಆಗುವಂಥ ಅವಶ್ಯಕತೆನೂ ಇಲ್ಲ ಇದು ನಿಮ್ಮ ಹಕ್ಕು ಡೋಂಟ್ ವರಿ ಅಬೌಟ್ ದಟ್ ನಿಮಗೆ ಸಿಗುವಂತ ಸೀಟು ಸಿಗದೇ ಆಗಿದ್ರೆ ಅದನ್ನು ಕಿತ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಓಕೆ ಸೊ ಇನ್ನು ಕಾಲೇಜಸ್ ಮೆಡಿಕಲ್ ಕಾಲೇಜ್ ಬಗ್ಗೆ ನೋಡ್ತಾ ಹೋದ್ರೆ ಕಾಲೇಜಸ್ ಸಿಕ್ಸ್ಟಿ ಸಿಕ್ಸ್ ಇತ್ತು ಲಾಸ್ಟ್ ಇಯರ್ ಈ ವರ್ಷ ಸಿಕ್ಸ್ಟಿ ನೈನ್ ಆಗಿದೆ ಸೊ ಗೌರ್ಮೆಂಟ್ ಸೀಟನ್ನು ನೋಡ್ತಾ ಹೋದರೆ ಸೊ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ತರ್ಟಿ ಫೈ ಇತ್ತು ಈ ವರ್ಷ ಫೈವ್ ತೌಸಂಡ್ ಟ್ವೆಂಟಿ ಆಗಿದೆ ಆಗಿ ಇನ್ಕ್ರೀಸ್ ಆಗಿದೆ ಸೊ ಟೋಟಲ್ ಸೀಟ್ಸ್ ನೋಡಿದರೆ ಲೆವೆನ್ ತೌಸಂಡ್ ಸೆವೆನ್ ಫೋರ್ಟಿ ಫೈವ್ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಸೀಟ್ ಜಾಸ್ತಿ ಆಗಿದೆ ಖಾಸಗಿ ಪ್ರೈವೇಟ್ ಸೀಟ್ಗಳಲ್ಲಿ ಫೋರ್ ಏಯ್ಟಿ ಏಯ್ಟ್ ಇರೋದು ಟೂ ತೌಸಂಡ್ ಫೋರ್ ಏಯ್ಟಿ ಏಯ್ಟ್ ಇರೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟಿ ಫೋರ್ ಆಗಿದೆ ಸುಮಾರು ಹಂಡ್ರೆಡ್ಕಿಂತ ಜಾಸ್ತಿ ಇನ್ಕ್ರೀಸ್ ಆಗಿದೆ ಇನ್ನು ಎನ್ ಆರ್ ಐ ಮತ್ತು ಮ್ಯಾನೇಜ್ಮೆಂಟ್ ಕೋಟ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿದೆ ರೈಟ್ ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್ ಒಂದೇ ಸಾರಿ ಆನ್ಲೈನ್ ಕೌನ್ಸಿಲಿಂಗನ್ನು ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಪ್ರಾಬ್ಲಮ್ ಅಂದರೆ ಸರ್ವರ್ ಪ್ರಾಬ್ಲಮ್ ಆಗ್ತದೆ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗ್ತದೆ ಇ ಅವರು ಅದಕ್ಕೆ ತಕ್ಕನಾಗಿ ರಿಪ್ ರಿಪ್ಲೈ ಮಾಡೋದಿಲ್ಲ ಯಾವುದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂತಂದರೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದ್ದೇ ಇರ್ತದೆ ಸೊ ದೇರ್ ಇಸ್ ಅ ಸೊಲ್ಯೂಷನ್ ಫಾರ್ ಈಚ್ ಆ್ಯಂಡ್ ಪ್ರಾಬ್ಲಮ್ ರಿಮೆಂಬರ್ ಸೊ ಇಫ್ ದೆರ್ ಇಸ್ ನೋ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ ದೆನ್ ಯು ಆರ್ ದ ಬಿಗ್ ಪ್ರಾಬ್ಲಮ್ ಸೊ ಅದಕ್ಕೆ ನೀವು ನಿಮ್ಮನ್ನು ನೀವು ಪ್ರಾಬ್ಲಮ್ ಆಗಿ ಮಾಡ್ಕೊಳೋದಕ್ಕೆ ಹೋಗಬೇಡಿ ಇ ಅವರ ಪ್ರಾಬ್ಲಮ್ ಸಾಕಷ್ಟಿದೆ ಸೊ ಸರ್ವರ್ ಸಮಸ್ಯೆ ಆಗ್ತದೆ ಸೊ ಸಾಫ್ಟ್ವೇರ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತದೆ ಯಾಕಂದರೆ ಎಟ್ ಅ ಟೈಮ್ ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ನಡೆಯೋದ್ರಿಂದ ಇವೆಲ್ಲವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇ ಅವರ ಕಡೆಯಿಂದ ರೈಟ್ ಸೊ ಬಟ್ ಎಮ್ ಸಿ ಸಿ ಅವರ ಕಡೆಯಿಂದ ಎಷ್ಟು ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿದ್ರೆ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಮೋರ್ ದೆನ್ ಟೆನ್ ಲ್ಯಾಕ್ ಸ್ಟೂಡೆಂಟ್ಸ್ ಎಟ್ ಅ ಟೈಮ್ ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ಯಾವುದೇ ರೀತಿ ಹ್ಯಾಂಗ್ ಆಗದೆ ಇರೋ ಹಾಗೆ ಆ ಸರ್ವರನ್ನು ಮೇಂಟೈನ್ ಮಾಡಿದರು ಬಟ್ ಇದು ನಮ್ಮ ರಾಜ್ಯ ಸೊ ಕರ್ನಾಟಕದಲ್ಲಿ ಕೆಇಿಯವರ ಅಂಡರ್ ಈ ರೀತಿ ಎಲ್ಲ ಆಗೋದು ಹಿಂದಿನ ವರ್ಷದಲ್ಲಿ ಅದಕ್ಕೂ ಹಿಂದಿನ ವರ್ಷದಲ್ಲಿ ಬೇಕಾದಷ್ಟು ಸಾರಿ ನಾವು ನೋಡಿದ್ದೀವಿ ಬಟ್ ಇನ್ನೊಂದು ಇದರಲ್ಲಿ ಕೆಇಿಯವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಅಂತಂದರೆ ಈ ರೀತಿ ಆದಾಗ್ಲೆಲ್ಲ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ ಸೊ ಚಾನ್ಸನ್ನು ಕೊಟ್ಟಿದ್ದಾರೆ ಮತ್ತೊಂದು ಸಾರಿ ಮೊದೊಂದು ಸಾರಿ ಚಾನ್ಸನ್ನು ಕೊಟ್ಟುಬಿಟ್ಟು ಅದನ್ನು ಮಾಡ್ಕೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೆಇಿಯ ಮೇಲೆ ನಂಬಿಕೆಯನ್ನು ಇಡಿ ಬಟ್ ನೀವು ಕೂಡ ಪೇಷನ್ಸಿಂದ ವೆಯ್ಟ್ ಮಾಡಿ ಎಟ್ ಅ ಟೈಮ್ ಒಂದೇ ಸಾರಿ ಮಾಡೋದಕ್ಕೆ ಹೋಗಬೇಡಿ ಲಿಂಕನ್ನು ಕೊಟ್ಟ ಮೇಲೆ ಸೊ ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ ಯಾವುದೇ ಲಿಂಕನ್ನು ಕೊಟ್ಟರು ಕೂಡ ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ ಥ್ಯಾಂಕ್ ಯು ಹ್ಯಾವ್ ಅನೈಸ್ ಡೇ